Hello dear subscribers, welcome back to my YouTube channel. Dear students, in this video I'm going to let you know that what are the important topics or what are the important problems on which you need to focus more in the subject income tax. ನೋಡಿ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿರ್ತದೆ ಮತ್ತು ಯಾವ ಯಾವ ಪ್ರಾಬ್ಲಮ್ ಮೇಲೆ ನೀವು ಹೆಚ್ಚಿನ ಒಂದು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಇನ್ಕಮ್ ಟ್ಯಾಕ್ಸ್, ಸೊ ಫಾರ್ ದಾವಣಗೆರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ದೆರ್ ವಿಲ್ ಬಿ ದ ಫೈವ್ ಡಿಫ್ರೆಂಟ್ ಸೆಕ್ಷನ್, ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಡಿ ಆ್ಯಂಡ್ ಇ. ದ ಫೈವ್ ಸೆಕ್ಷನ್ಸ್ ವಿಲ್ ಬಿ ದೇರ್, ಓಕೆ. ಫಾರ್ 80 ಮಾರ್ಕ್ಸ್ ದ ಫೈವ್ ಸೆಕ್ಷನ್ಸ್ ವಿಲ್ ಬಿ ದೇರ್. ಲೆಟ್ಸ್ ಹ್ಯಾವ್ ಒನ್ ಬೈ ಒನ್. ಸೆಕ್ಷನ್ ಎ, ಅಂಡರ್ ಸೆಕ್ಷನ್ ಎ, so 7 questions will be given. Out of 7 questions, 5 questions you need to attend. Out of 7 questions, 5 questions you need to attend. Each question carries 2 marks. So total the 10 marks will be obtained from section A. Similarly section B, the next section, ಓಕೆ. ಇಲ್ಲಿ ಏನಾಗುತ್ತೆ ಅಂದರೆ ಸೆಕ್ಷನ್ ಎನಲ್ಲಿ 2 ಮಾರ್ಕ್ಸ್ಗೆ ಡೆಫಿನೇಷನ್ಸ್ಗಳನ್ನು ಮಾತ್ರ ಕೇಳ್ತಾ ಹೋಗ್ತಾರೆ. ದ ಇಂಪಾರ್ಟೆಂಟ್ ಡೆಫಿನೇಷನ್ಸ್ಗಳನ್ನು ನೀವು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಸೆಕ್ಷನ್ ಬಿಗೆ ಬರೋಣ. ಸೆಕ್ಷನ್ ಬಿಗೆ ಬಂದರೆ, ವೆನ್ ಯು ಕಮ್ ಟು ಸೆಕ್ಷನ್ ಬಿ, ದೇರ್ ಆಲ್ಸೋ 5 ಕ್ವಶನ್ಸ್ ವಿಲ್ ಬಿ ಗಿವನ್. ಔಟ್ ಆಫ್ 5 ಕ್ವಶನ್ಸ್, 5 ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 5 ಕ್ವಶನ್ಸ್, 3 ಕ್ವಶನ್ಸ್ ಯು ನೀಡ್ ಟು ಅಟೆಂಡ್. ಸೊ ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಟೋಟಲ್ 15 ಮಾರ್ಕ್ಸ್ ದಟ್ ಯು ಆರ್ ಗೋಯಿಂಗ್ ಟು ಕ್ಯಾರಿ ದೇರ್, ಓಕೆ. 5 ಮಾರ್ಕ್ಸ್, 5 ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಅಂಡರ್ ಸೆಕ್ಷನ್ ಬಿ, ವೇರ್ ಯು ನೀಡ್ ಟು ಅಟೆಂಡ್ ಓನ್ಲಿ 3 ಕ್ವಶನ್ಸ್, ಓಕೆ. 3 ಕ್ವಶನ್ಸ್, ಫಾರ್ 3 ಕ್ವಶನ್ಸ್ ಯು ವಿಲ್ ಗೆಟ್ ದ 15 ಮಾರ್ಕ್ಸ್, ಓಕೆ. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ಆನ್ ವಿಚ್ ಯು ನೀಡ್ ಟು, ದೀಸ್ ಆರ್ ದ ಕ್ವಶನ್ಸ್ ಆನ್ ವಿಚ್ ಯು ನೀಡ್ ಟು ಮೇಕ್ ಫೋಕಸ್. ನೋಡಿ, ಫಸ್ಟು ಡಿಟರ್ಮಿನೇಷನ್ ಆಫ್ ಆರ್ ನಾರ್ ಎನ್ ಆರ್, ಎಚ್ ಆರ್ ಎ ಕ್ಯಾಲ್ಕುಲೇಷನ್, ಗ್ರ್ಯಾಚುಟಿ ಕ್ಯಾಲ್ಕುಲೇಷನ್, ಲೀವ್ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಆ್ಯಂಡ್ ರೆಂಟ್ ಫ್ರೀ ಹೌಸ್. ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆನ್ ವಿಚ್ ಯು ನೀಡ್ ಟು ಫೋಕಸ್ ಮೋರ್, ಓಕೆ. ಇಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಇದ್ರ ಮೇಲೆ ನೀವು ಫೋಕಸ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಆಸ್ ಐ ಟೋಲ್ಡ್ ಅರ್ಲಿಯರ್, ಸೆಕ್ಷನ್ ಬಿನಲ್ಲಿ 5 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 2 ಪ್ರಶ್ನೆಗಳು ಯಾವುದ್ರ ಮೇಲೆ ಇರುತ್ತೆ ಅಂದರೆ 2 ಕ್ವಶನ್ಸ್ ವಿಲ್ ಬಿ ಆನ್ ಥಿಯರಿ ಆ್ಯಂಡ್ ರೆಸ್ಟ್ ಆಫ್ 3 ಕ್ವಶನ್ಸ್ ವಿಲ್ ಬಿ ಆನ್ ಪ್ರಾಬ್ಲಮ್, ಓಕೆ. ದೀಸ್ ಆರ್ ದ ಪ್ರಾಬ್ಲಮೆಟಿಕ್ ಕ್ವಶನ್ಸ್ ದಟ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಇಯರ್. ಸೊ ಅದರಲ್ಲಿ ಫಸ್ಟ್ ಡಿಟರ್ಮಿನೇಷನ್ ಆಫ್ ಆರ್ ನಾರ್ ಎನ್ ಆರ್, ಓಕೆ. ಅಂದರೆ ಕಂಡೀಷನ್ಸ್ ಕೊಟ್ಟಿರ್ತಾರೆ, ಸರಿ, ಕಂಡೀಷನ್ಸ್ ಬೇಸ್ ಮೇಲೆ ವೆದರ್ ಈಸ್ ಅ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್. ನೀವು ಏನು ಮಾಡಬೇಕು, ಬೇಸ್ಡ್ ಆನ್ ದ ಪ್ರೈಮರಿ ಕಂಡೀಷನ್ಸ್ ಆ್ಯಂಡ್ ದೆನ್ ಸೆಕೆಂಡರಿ ಕಂಡೀಷನ್ಸ್ ಆರ್ ಅಡಿಷನಲ್ ಕಂಡೀಷನ್ಸ್ ಆಧಾರದ ಮೇಲೆ ಡಿಬೇಟ್ ಆರ್ ಅನ್ ಆರು ಎನ್ ಆರು ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ. ಇದು ಒಂದು ನಾನು ನಿಮಗೆ ಹೇಳ್ತಾ ಹೋಗಿ. ನೆಕ್ಸ್ಟು ಎಚ್ ಆರ್ ಎ ಕ್ಯಾಲ್ಕುಲೇಷನ್ ಫ್ರಮ್ ದ ಚಾಪ್ಟರ್ ಕಾಲ್ಡ್ ಇನ್ಕಮ್ ಫ್ರಮ್ ಸ್ಯಾಲ್ರಿಯಲ್ಲಿ. ಎಚ್ ಆರ್ ಅನ್ನೋದ್ರು ಕೇಳ್ಬೋದು, ಅಥವಾ ಗ್ರ್ಯಾಚುಟಿ ಕ್ಯಾಲ್ಕುಲೇಷನ್ ಆದರೂ ಕೇಳ್ಬೋದು, ಅಥವಾ ಲೀವ್ ಸ್ಯಾಲ್ರಿ ಅನ್ನೋದ್ರು ಕೇಳ್ಬೋದು, ರೆಂಟ್ ಫ್ರೀ ಹೌಸ್ ಆದರೂ ಕೇಳ್ಬೋದು. ಒಟ್ಟಾರೆ ಇವಿಷ್ಟನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳನ್ನು ಕೇಳಿರ್ತಾರೆ ಅಂತೇಳಿ. ನೆಕ್ಸ್ಟು ಸೆಕ್ಷನ್ ಸಿ. ಇನ್ ಸೆಕ್ಷನ್ ಸಿ ದೇರ್ ಆಲ್ಸೋ 5 ಕ್ವಶನ್ಸ್ ವಿಲ್ ಬಿ ದೇರ್, ಓಕೆ. ಅಂಡರ್ ಸೆಕ್ಷನ್ ಸಿ ದ 5 ಕ್ವಶನ್ಸ್ ವಿಲ್ ಬಿ ದೇರ್. 5 ಕ್ವಶನ್ಸ್ ವಿಲ್ ಬಿ ದೇರ್. ಔಟ್ ಆಫ್ 5 ಕ್ವಶನ್ಸ್, 2 ಕ್ವಶನ್ಸ್ ವಿಲ್ ಬಿ ಆನ್ ಥಿಯರಿ ಆ್ಯಂಡ್ ರೆಸ್ಟ್ ಆಫ್ ದ 3 ಕ್ವಶನ್ಸ್ ವಿಲ್ ಬಿ ಆನ್ ಪ್ರಾಬ್ಲಮೆಟಿಕ್. 5 ಪ್ರಶ್ನೆಗಳಿರ್ತವೆ, 2 ಥಿಯರಿ ಬೇಸ್ ಮೇಲೆ ಇರ್ತದೆ ಮತ್ತು 3 ಪ್ರಾಬ್ಲಮೆಟಿಕ್ ಬೇಸ್ ಮೇಲೆ ಇರ್ತದೆ. ಪ್ರಾಬ್ಲಮೆಟಿಕ್ ಯಾವ್ಯಾವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ, ಒಂದು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್. 10 ಮಾರ್ಕ್ಸ್ಗೆ ಕಂಪಲ್ಸರಿ ಇದ್ದೇ ಇರುತ್ತೆ ಇದು, ಆ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಆರ್ ನಾರ್ ಎನ್ ಆರ್ ಕೊಟ್ಟಿರ್ತಾರೆ. ಅಂದರೆ ಇನ್ಕಮ್ ಬೇರೆ ಬೇರೆ ಸೋರ್ಸಸ್ಸಿಂದ ಇನ್ಕಮ್ಗಳನ್ನು ಕೊಟ್ಟಿರ್ತಾರೆ. ಇನ್ಕಮ್ ಫ್ರಮ್ ದ ವೇರಿಯಸ್ ಸೋರ್ಸಸ್ ವಿಲ್ ಬಿ ಗಿವನ್, ಓಕೆ. ಅದರಲ್ಲಿ ಆರ್ ಅಲ್ಲಿ, ನಾರ್ ಅಲ್ಲಿ, ಎನ್ ಆರ್ ಅಲ್ಲಿ ಯಾವ ರೀತಿಯಾಗಿ ಟ್ಯಾಕ್ಸ್ ಆಗುತ್ತೆ ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಪರ್ಟಿಕ್ಯುಲರ್ಸ್ ಆರ್ ನಾರ್ ಎನ್ ಆರ್ ಬರೆದು ಬರೆಯೋದು. ಇದಕ್ಕೆ ಕಂಡೀಷನ್ಸ್ ಇದೆ, ಅಲ್ಲಿ ನೋಡೋಣಂತೆ. ನೆಕ್ಸ್ಟ್ ಇದನ್ನು ಬಿಟ್ಟರೆ ನೆಕ್ಸ್ಟು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೇಳ್ತಾರೆ 10 ಮಾರ್ಕ್ಸ್ಗೆ, ಮತ್ತು ಗ್ರ್ಯಾಚುಟಿ ಕೇಳ್ತಾರೆ. ಒಂದು ವೇಳೆ ಗ್ರ್ಯಾಚುಟಿ ಇಲ್ಲಿ 5 ಮಾರ್ಕ್ಸ್ ಏನಾದರೂ ಕೇಳಿದರೆ, ಮತ್ತು ನಮಗೆ ಇಲ್ಲಿ 10 ಮಾರ್ಕ್ಸ್ಗೆ ಕೇಳಿರೋದಿಲ್ಲ ಅದನ್ನ, ಗ್ರ್ಯಾಚುಟಿನ ಅಲ್ಲಿ ಕೇಳಿದ್ರೆ ಇಲ್ಲಿ ಕೇಳೋದಿಲ್ಲ. ನೆಕ್ಸ್ಟು ಡಿಡಕ್ಷನ್ ಅಂಡರ್ ಸೆಕ್ಷನ್ ATC ಮತ್ತು ATG, ಓಕೆ. ನೀವಿಷ್ಟನ್ನು ನೀವು ನೋಡಿಕೊಳ್ಳಲೇಬೇಕಾಗತ್ತೆ 10 ಮಾರ್ಕ್ಸ್ಗೆ. ಇನ್ಕಮ್ ಫ್ರಮ್ ಸ್ಯಾಲ್ರಿನೂ ಕೇಳ್ಬೋದು, ಇಲ್ಲಿ ಇನ್ನೊಂದು ಮಿಸ್ ಆಗಿದೆ ಇದು. ಇನ್ಕಮ್ ಫ್ರಮ್ ಸ್ಯಾಲ್ರಿನೂ ಕೂಡ 10 ಮಾರ್ಕ್ಸ್ಗೆ ಕೇಳ್ಬೋದು, ಹಾಗೇನೇ ಇಲ್ಲ, ಓಕೆ. ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಸ್ಯಾಲರಿ, ಗ್ರ್ಯಾಚುಟಿ ಆ್ಯಂಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ATC ATG. ಸೊ ಇಷ್ಟಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಿಕೊಳ್ಳಲೇಬೇಕಾಗ್ತದೆ ಸೆಕ್ಷನ್ ಸಿನಲ್ಲಿ, ಓಕೆ. 5 ಪ್ರಶ್ನೆಗಳಿರ್ತವೆ, ಅದರಲ್ಲಿ 3 ಪ್ರಾಬ್ಲಮೆಟಿಕ್ ಮೇಲೆ ಇರ್ತದೆ. ಆ 3, ಈ 4ರಲ್ಲೇ ಆ 3 ಯಾವುದಾದ್ರೂ ಕೊಟ್ಟಿರ್ತಾರೆ. ಇನ್ನು ಇನ್ಕಮ್ ಫ್ರಮ್ ಸ್ಯಾಲ್ರಿ ಒಂದು ಸೇರಿಸ್ಕೊಳ್ಳಿ. ನೆಕ್ಸ್ಟು ಸೆಕ್ಷನ್ ಡಿ. ಸೊ ಸೆಕ್ಷನ್ ಡಿನಲ್ಲಿ ಏನಾಗುತ್ತೆ ಅಂದರೆ, ಸೆಕ್ಷನ್ ಡಿ ಅಂಡರ್ ಸೆಕ್ಷನ್ ಡಿ ದ 2 ಕ್ವಶನ್ಸ್ ವಿಲ್ ಬಿ ಗಿವನ್. ಔಟ್ ಆಫ್ 2 ಕ್ವಶನ್ಸ್ ಯು ನೀಟ್ ಅಟೆಂಡ್ ಓನ್ಲಿ 1 ಕ್ವಶನ್, ದಟ್ ಕ್ವಶನ್ ಕ್ಯಾರೀಸ್ ದ 15 ಮಾರ್ಕ್ಸ್, ಓಕೆ. 15 ಮಾರ್ಕ್ಸ್, 2 ಕ್ವಶನ್ಸ್ ವಿಲ್ ಬಿ ಗಿವನ್. ಔಟ್ ಆಫ್ 2, 1 ಯು ನೀಟ್ ಟು ಅಟೆಂಡ್, ಫಾರ್ ದಟ್ 15 ಮಾರ್ಕ್ಸ್ ಆರ್ ಅಲಾಟೆಡ್, ಓಕೆ. ಇನ್ಕಮ್ ಫ್ರಮ್ ಸ್ಯಾಲ್ರಿನಾದರೂ ಕೇಳ್ಬೋದು, ಇನ್ಕಮ್ ಫ್ರಮ್ HPನಾದರೂ ಕೇಳ್ಬೋದು. ಒಂದು ವೇಳೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಲಿಫ್ಟ್ 5 10 ಮಾರ್ಕ್ಸ್ ಕೇಳಿದರೆ, ಇಲ್ಲಿ
ಎಚ್ ಪಿಯನ್ನು ಕೇಳಿರ್ತಾರೆ. ಇನ್ಕಮ್ ಫ್ರಮ್ ಸ್ಯಾಲ್ರಿನೂ ನೋಡ್ಕೊಳ್ಬೇಕು, ಇನ್ಕಮ್ ಫ್ರಮ್ ಎಚ್ ಪಿನೂ ಕೂಡ ನೋಡ್ಕೊಳ್ಬೇಕು. ಆಮೇಲೆ ಡಿಡಕ್ಷನ್ ಅಂಡರ್ಸ್ ಈಗ ನೋಡಿ, ಇಲ್ಲಿರೋದನ್ನು ಯಾವ್ದು ಬೇಕಾದ್ರೂ ಇಲ್ಲಿ ಕೇಳ್ಬೋದು, ಹಾಗೇನಿಲ್ಲ. ಬಟ್ ಮೇಜರಾಗಿ ಇದುವರೆಗೂ ಕೇಳಿರೋದು ಸ್ಯಾಲ್ರಿ ಮತ್ತು ಎಚ್ ಪಿ ಎರಡಕ್ಕೆ ಕಾನ್ಸಂಟ್ರೇಟ್ ಮಾಡಿದರೆ ಸರಿಯಾಗುತ್ತೆ. 5-10% ಏನಾದರೂ 15% ಕೇಳ್ತಾರೆ ಅನ್ನೋದಾದರೆ ಸ್ವಲ್ಪ ಐಟಮ್ಸನ್ನು ಜಾಸ್ತಿ ಕೇಳಿರ್ತಾರೆ. ಓಕೆ, ನೆಕ್ಸ್ಟು ಸೆಕ್ಷನ್ ಇ. ಸೆಕ್ಷನ್ ಇದು ನಿಮಗಂತೂ ಗೊತ್ತಾಗಿದೆ, ಇವೆರಡೇ ಕ್ವಶನ್ಸ್ಗಳು ಯಾವಾಗಲೂ ಕೂಡ ಇರ್ತದೆ. ಇದು ಬೇಕಾದರೆ ನಾನು ನಿಮಗೆ PDFನ್ನು ಲಿಂಕಲ್ಲಿ ಹಾಕ್ತೀನಿ, ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ, ರೆಡಿ ಮಾಡಿ ಹಾಕ್ತೀನಿ. ಅಲ್ಲಿ ನೋಡ್ಕೊಂಡ್ರೆ ಆಯ್ತು, ಎರಡು ಇರ್ತದೆ, ಎರಡರಲ್ಲಿ ಒಂದನ್ನು ಅಟೆಂಡ್ ಮಾಡಬೇಕಾಗತ್ತೆ. ನೀವು ಎಸ್ ಈಗ ಇದುವರೆಗೂ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಈ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದ್ದು, ದಯವಿಟ್ಟು ಪಾಸ್ ಮಾಡಿಕೊಂಡು ಇದನ್ನು ಬರ್ಕೊಳ್ಳಿ. ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನೀವು ಎಷ್ಟು ಲೈಕ್ ಮಾಡ್ತಿರೋ ಅಷ್ಟು ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಭಾವಿಸಿ ಮತ್ತು ವೀಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು.